ಈ ಜನರೇಷನ್ ನ ನಮ್ಮೆಲ್ಲರ ಇನ್ಸ್ಪಿರೇಷನ್ ಆದಂತ ಸುಧಾ ಮೂರ್ತಿ ಅಮ್ಮ ಅವರನ್ನ ಪ್ಲೀಸ್. ಅಮ್ಮ ಬನ್ನಿ ಅಮ್ಮ ಇಲ್ಲಿ ಬನ್ನಿ. ಸುಧಾಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ರಂಗಾಯಣ ರಘು ಸರ್, ಶರತ್ ಸರ್, ಅಚ್ಯುತನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಫ್ಕೋರ್ಸ್ ರಂಗಾಯಣ ರಘು ಸರ್ ಆಗಿರ್ಬೋದು, ಶರತ್ ಸರ್ ಆಗಿರ್ಬೋದು, ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಆ ಒಂದು ಸ್ಕ್ರೀನ್ ಸ್ಪೇಸ್ನ ಹಂಚ್ಕೊಂಡಿದ್ದಾರೆ. ಸುಧಾಮ್ಮ ಅವರ ಸಿನಿಮಾಗಳನ್ನು ನೋಡಿದ್ದಾರೆ, ಮೆಚ್ಚಿದ್ದಾರೆ. ಅಪ್ಪು ಸರ್ ಅವರ ವ್ಯಕ್ತಿತ್ವವನ್ನು ಮೆಚ್ಚಿದ್ದಾರೆ ಅವರು. ಯಾಕಂದರೆ ನಮ್ಮ ಈ ಜನ್ರೇಷನ್ಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಸುಧಾಮೂರ್ತಿ ಮ್ಯಾಮ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನೀವು ಕಂಡಂಥ ಅಪ್ಪು, ನೀವು ಕಂಡಂಥ ಪುನೀತ್ ರಾಜ್ಕುಮಾರ್ ಸರ್, ಒಂದೆರಡು ಮಾತಲ್ಲಿ ಹೇಳೋದಾದರೆ. ಎಲ್ರಿಗೂ ನಮಸ್ಕಾರ. ವೈಯಕ್ತಿಕವಾಗಿ ಅವ್ರ ಪರಿಚಯ ಇತ್ತು. ಒಬ್ಬ ನಟನಾಗಿ, ಒಬ್ಬ ಕನ್ನಡಿಗನಾಗಿ, ಒಬ್ಬ ಸಜ್ಜನನಾದ ಒಬ್ಬ ವ್ಯಕ್ತಿ ಅಂತ ಪರಿಚಯ ಇತ್ತು. ನಾನು ಅವ್ರಿಗೆ ಯಾವಾಗ ಕಂಡಾಗಲೂ ಹೇಳ್ತಿದ್ದೆ, ನಿಮಗೆ ನಾನು ಅಪ್ಪು ಅನ್ನೋಕೆ ಆಗೋದಿಲ್ಲ, ನಿಮಗೆ ನಾನು ಯಾವಾಗಲೂ ಪುನೀತ್ ಅನ್ನೋಕೆ ಆಗೋಲ್ಲ, ನನಗೆ ನೀವು ಲೋಹಿತ್ ಮಾತ್ರ ಅಂತಾರೆ, ಎಲ್ಲಿ ಉಳಿದಿರಿ ಅಂತ ಅವ್ರು ನಗ್ತಾ ಇದ್ದರು. ಕೊಲಂಬೋದಲ್ಲಿ ಒಂದು ಸರ್ತಿನ ಅವ್ರನ್ನ ಭೇಟಿ ಮಾಡಿದೆ ಏರ್ಪೋರ್ಟ್ನಲ್ಲಿ. ತುಂಬ ಜನ ಇದ್ದರು, ಅವ್ರು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ರು. ಅಷ್ಟು ಗಲಾಟೆಯಲ್ಲಿ ಅವ್ರು ಬಂದುಬಿಟ್ಟು ನನಗೆ ನಮಸ್ಕಾರ ಮಾಡಿದರು. ನಾನು ಯಾಕೆ ಇಲ್ಲಿ ಮಾಡ್ತಿದ್ದೀರಾ ಪರವಾಗಿಲ್ಲ ಅಂದೆ. ಆದರೆ ಅವ್ರ ಸಜ್ಜನರು ಎಲ್ಲಿ ಕಂಡರು ಸಹಿತ ಒಂದು ವಿನಯ ಮತ್ತೊಂದು ಸಜ್ಜನಿಕೆ ಇತ್ತು. ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲೇ ಅದು ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾವೆಲ್ಲ ಅಪ್ಪುನಿಗಿಂತ ಹೆಚ್ಚು ಅವ್ರ ತಂದೆ ಸಿನಿಮಾ ನೋಡಿ ಬೆಳೆದವರು. ಅದಕ್ಕೆ ನಾವೆಲ್ಲರೂ ನನ್ನ ಜನ್ರೇಷನ್ದವರು, ನಾವು ರಾಜ್ಕುಮಾರ್ ಭಕ್ತರು. ಯಾಕೆಂದರೆ ನಾವು ಅದನ್ನು ನೋಡೇ ಬೆಳೆದಿದ್ದೀವಿ ಅವ್ರಿಗೆ ಅಂತ. ಸಣ್ಣ ವಯಸ್ಸಿನಲ್ಲಿ ಅವರು ತೀರ್ಕೊಡೋದು ಬಹಳ ದುಃಖ ಅನಿಸುತ್ತೆ, ಆದರೆ ಅವರು ಅಮರರಾಗಿದ್ದಾರೆ ಕನ್ನಡಿಗರದೇ ಇದರಲ್ಲಿ ಅಂತ ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್.